ಇವರೇ ಸರ್ ನಮ್ಮ ಅಪ್ಪಯ್ಯ ದುಗ್ಗಪ್ಪ ಅಂತ. ಇಡೀ ಸೀಮೆಯಲ್ಲಿ ಇವ್ರನ್ನ ಬಿಟ್ಟಿಲ್ಲ ಅನ್ಸ್ಕೊಂಡು ಕಾರಣಿಕರು. ಈ ಪೋಟ ಕಾಣಿ, ಡ್ಯಾಮ್ ಶುರು ಮಾಡಿದಾಗಲೂ ನಮ್ಮ ಅಪ್ಪಯ್ಯನೇ ಕಾರಣಿಕ ಹೇಳಿದ್ದು. ಇದಂತ ಗೊತ್ತಿತ್ತಾ, ಒಂದು ದೊಡ್ಡ ಮಿಷಿನ್ ಬಂದಿತ್ತಲ್ಲ ಗಾಳಿ ಬಿಟ್ಟು ಭೂಮಿ ಕುರಿಯೋದು, ಅದರದ್ದು ಫೋಟೋ. ಇದು ಹೇಗಳದ್ದು ಗೊತ್ತಾಗ್ತಿಲ್ಲ. ರೀ ಮಾಣಿಕ್ಯಂ, ಇವ್ರಿಗೆ ಇನ್ನು ಪರಿಹಾರನೇ ಕೊಟ್ಟಿಲ್ಲ ಅಂತಲ್ರಿ, ಯಾಕೆ? ನಾವು ಕೊಡೋಕ್ ರೆಡಿ ಇದ್ರು, ಅವ್ರು ತಗೊಳಕ್ ತಯಾರಿಲ್ಲ ಸರ್. ಹೌದಾ? ಆ ಫೈಲ್ ತನ್ನಿ. ಯಾಕೆ ಅಂತ ನೋಡೋಣ. ಎಂತಕ್ಕೆ ನಾ ಹೇಳ್ತೆ ಸಾಹೇಬ್ರೆ, ನಮ್ದು ಒಂದು ದೈಹದ ಗುಡಿ ಇತ್ತು, ಮೂರ್ನಾಲ್ಕು ತಲೆಮಾರಿಂದ ಕನ್ನಡ ಜಿಲ್ಲೆಗೆ ಬಂದು ನಾವೇ ಅದಕ್ಕೆ ಕಾರಣಿಕರು. ಇಡೀ ಸೀಮೆಲಿ ಯಾರಿಗೆ ಕಷ್ಟ ಆದರೂ, ಯಾರಿಗೆ ಒಳ್ಳೇದಾದರೂ, ಪ್ರಶ್ನೆಗೆ ಪ್ರಸಾದಕ್ಕೆ ಅಂತ ನಮ್ಮ ಗುಡಿಗೆ ಬತ್ತರು. ಎಲ್ರಿಗೂ ಒಳ್ಳೇದು ಮಾಡೋ ದಯದಿಂದ ನಮಗೂ ಒಂದು ತಿನ್ನು ಗಂಜಿ ಗೌರವ ಸಿಕ್ತಿತ್ತು. ಈಗ ಮುಳುಗಡೆಗೆ ಬೇರೆ ಜಾಕ್ ಹೋದ್ರೆ ಊಟ ಸಿಗಬಾಯ್ದು, ಆದರೆ ಗೌರವ ಮರ್ಯಾದೆ ಸಿಗಲಿಕ್ಕಿಂತ ಹೇಳಿಕಂಬ. ನಮ್ಮ ಗೌರವ ಮರ್ಯಾದೆನ ಹ್ಯಾಂಗ್ ತೂಕ ಹಾಕ್ತೀರಿ? ಪ್ರಾಬ್ಲಮ್ ಇರೋದೇ ಇಲ್ಲಿ ಸರ್. ಸರ್ಕಾರ ಬಾಗಾಯ್ತಿಗಿಷ್ಟು, ಕುಷ್ಕಿಗಿಷ್ಟು, ಬ್ಯಾಣಕ್ಕಿಷ್ಟು, ಮನೆಗಿಷ್ಟು ಅಂತ ಕಾಂಪನ್ಸೇಷನ್ ಫಿಕ್ಸ್ ಮಾಡಿದೆ. ಆದ್ರೆ ಸರ್, ಇವ್ರಿಗೆ ಗದ್ದೆನೂ ಇಲ್ಲ, ತೋಟನೂ ಇಲ್ಲ. ಆದ್ರೆ ಗೌರವ ಇತ್ತು, ಇಲ್ಲಿ ಕಾಣೋದಿಲ್ಲಯಾ? ಮರ್ಯಾದೆ ಇತ್ತು. ಅದೇ ಅದೇ, ಇವ್ರಿಗೆ ಗೌರವ ಇದ್ದದ್ದೇ ನಮಗೆ ಸಮಸ್ಯೆ ಆಗಿರೋದು ಸರ್. ಅದಕ್ಕೆ ಹೇಗೆ ಬೆಲೆ ಕಟ್ಟಬೇಕು ಅಂತಲೇ ನಮಗೆ ಗೊತ್ತಾಗ್ತಾ ಇಲ್ಲ. ಅಲ್ಲ ಸಾಹೇಬ್ರೆ, ನಾವು ಹೆಂಗೆ ಬದುಕಿದ್ವು ಅದಕ್ಕೆ ಒಪ್ಪಂಗಲ್ದ, ನೀವು ಬೆಲೆ ಕಟ್ಟಬೇಕು. ಅದು ಬಿಟ್ಟು ನಿಮ್ಮ ಅಳತೆ ಕೋಲ್ ಹೆಂಗಿದೆಯೋ ಹಂಗೆ ನಾವು ಬದುಕಬೇಕು ಅಂದರೆ ಸಮಾನ. ನೋಡಿ ಸರ್, ಹಿಂಗೆ ಉಲ್ಟಾ ಪಲ್ಟಾ ಮಾತಾಡೋದು ನಾವು ಏನು ಮಾಡೋದು ಹೇಳಿ? ರೀ ಗಣಪಯ್ಯ, ಅದು ಯಾವ ದೇವಸ್ಥಾನ ಅಂತಂದರೆ? ದೇವಸ್ಥಾನ ಅಂದರೆ ದೇವಸ್ಥಾನ ಅಲ್ಲ ಸರ್, ಒಂದು ಸಾಮಾನ್ಯ ಗುಡಿ ಅಷ್ಟೇ. ಹಂಗೆ ಅದೇನು ದೊಡ್ಡ ದೇವರು ಅಲ್ಲ. ದೇವರು ಅಂದ್ರೆ ದೇವ್ರೆ, ಅದ್ರಲ್ಲಿ ದೊಡ್ಡ ದೇವರು ಸಣ್ಣವರು ಎಂಥದ್ದು? ಸಾಹೇಬ್ರೆ, ನಮ್ಮ ದೈಹಕ್ಕೆ ಇಡೀ ಸೀಮೆ ತುಂಬ ಭಕ್ತರಿದ್ರ. ಅಷ್ಟು ಸಾಲದ ನೋನ, ವಾದ ವಿವಾದ ಇಲ್ಲಿ ಬೇಡ. ನಿಮ್ಮ ಪ್ರಾಬ್ಲಮ್ ಏನು ಅಂತ ಯೋಚನೆ ಮಾಡೋಣ. ವಿ ಗಣಪಯ್ಯ, ಈಗ ಹೇಳಿ ನಿಮ್ಮ ಅವಹಾಲ ಏನು? ನಾ ಹೇಳುದಿಷ್ಟೇ, ನಿಮ್ಮ ಅಳತೆ ಕಟ್ಟಿ ತೆಗೆದು ಬದಿಗಿಡಿ. ನಾವು ಹ್ಯಾಂಗೆ ಬದುಕಿದ್ವು ಹಂಗೆ ಅಳತೆ ಮಾಡಿ ನಮ್ಮ ಪರಿಹಾರ ಕೊಟ್ಟರೆ ನಾವು ಊರು ಬಿಡ್ತು. ಇಲ್ದಿದ್ರೆ ನಮ್ಮಷ್ಟಕ್ಕೆ ತಮ್ಮನ್ನು ಬಿಟ್ಬಿಡಿ, ನಿಮ್ಮ ತಟ್ಟೆಗೆ ನಾವು ಬರುವುದಿಲ್ಲ. ಇಲ್ಲ ಇಲ್ಲ, ಹಾಗೆಲ್ಲ ಮಾಡೋಕ್ಕಾಗಲ್ಲಪ್ಪ. ಇನ್ನೊಂದ್ಸರಿ ನಾನೇ ಖುದ್ದಾಗ ಸಸ್ ಮಾಡ್ತೇನೆ, ಆಗ ನೋಡೋಣ. ಆಯ್ತಾ? ಆಯ್ತು. ಫೋಟೋ ತಗ, ನಾ ಬತ್ತೆ. ಆಪ್ ಆಪ್ ಲೆಫ್ಟ್, ಹಾಂ ಹಾಂ, ಹಾಗೆ ಹಾಗೆ ಹಾಗೆ, ಚೂರು ಚೂರು ಲೆಫ್ಟ್ ಲೆಫ್ಟ್. ಅರವತ್ತ್ಮೂರು ಎಪ್ಪತ್ತೆರಡು, ಹಾಂ. ನೋಡು ನೋಡು, ಚಂದಾಗಿ ನೋಡಜ್ಜ ನೋಡು. ಡ್ಯಾಮ್ ತುಂಬಿದ ಮೇಲೆ ಈ ನಿಮ್ಮ ಊರು ಗುಡ್ಡ ಯಾವುದು ಉಳಿಯಲ್ಲ. ಯಾಕಜ್ಜ ಚೆನ್ನಾಗಿ ಕಾಣಿಸ್ತಾ ಇಲ್ವಾ ನಿಮ್ಮ ಊರು? ಚಂದ ಕಾಣೋದಂತ ಎಂತ, ನಮ್ಮೂರು ಯಾವತ್ತೂ ಚಂದನೆ. ಅದನ್ನು ಕಾಂಬಕ್ಕೆ ನಿಮಗೆ ತಗಡಿನ ಕೊಡದೇ ಬೇಕಾಗಿಲ್ಲ. ಹಂಗಾದಿದ್ರಲ್ಲಿ ಎಂತ ನೋಡ್ತಿದ್ಯೋ? ನಿಮ್ಮ ಆಫೀಸ್ನಾಗ ಯಾರೋ ಈ ಸೀತಾಪರ್ವತ, ಈ ಭಗವತಿ ನದಿ, ಈ ದೇವ್ರ ಕಾಡು, ಇವಕ್ಕೆಲ್ಲ ಖಾಸಗಿ ಕಿಮ್ಮತ್ತು ಇಲ್ಲ ಅಂದ್ರಂತಲ್ಲ, ಅದಕ್ಕೆ ನಿಮ್ಮ ಈ ತಗಡಿನ ಕೊಳದಲ್ಲಿ ಏನಾದ್ರು ಮಿಸ್ಟೇಕ್ ಇದೆಯಾ ಕಾಂಬ ಅಂತ ಕಾಣ್ತಿದ್ದೆ. ಭಾರಿ ಘಾಟಿ ಇದೆ ನೀ ಮುದ್ಕ. ಇದೆ ಸಾ ನಮ್ಮ ದೈಹದ ಗುಡಿ. ಈ ಗುಡಿಗೆ ಒಂದು ದೊಡ್ಡ ಕಾರಣಕ ಇತ್ತು. ಹಿಂದೆ ಒಬ್ಬ ಕ್ಯಾಟ್ ರಾಜ ಇದ್ದ, ರೈತಾಪಿ ಜನಗಳಿಗೆ ಭಾಳ ತೊಂದರೆ ಕೊಡೋನು. ಒಂದು ಸತಿ ಒಬ್ಬ ರೈತ ರಾಜನ ಮೇಲೆ ತಿರುಗಿ ಬಿದ್ದ, ರಾಜ ಒಕ್ಕ ಕೊಲೆ ಮಾಡಿಸ್ಬಿಟ್ಟ. ಆದ್ರೆ ರೈತ ಬಿಟ್ಟಾನ ಭೂತ ಆಗಿ ಆ ರಾಜನ ಕೊಂದೇ ಬಿಟ್ಟ. ಹಂಗಾಗಿ ಒಕ್ಕಲ ಮಕ್ಕಳಿಗೆ ಈ ದಯ್ಯ ಹೊರಗಿಂದಲ್ಲ, ನಮ್ದೇ ಅಂತ ನಂಬಿಕೆ. ಆದರೆ ನಮ್ಮ ರೆಕಾರ್ಡ್ ಪ್ರಕಾರ ಈ ಗುಡಿ ನಿಮ್ದಲ್ಲ.
ಹೌದೇನಜ್ಜ? ಇಲ್ಲಪ್ಪ ನಮ್ದೇ. ಅಂದ್ರೆ ನಿಮ್ಮ ಅಜ್ಜ, ನಿಮ್ ಮುತ್ತಜ್ಜ, ಅಪ್ಪ ಯಾರಾದ್ರೂ ಈ ಗುಡಿ ಕಟ್ಸಿದ್ದ? ಅದು ಗ್ರಾಮದಯ್ಯನೆ. ಆದ್ರೆ ಹಂಗಾದ್ರೆ ಇದು ಸಾರ್ವಜನಿಕ ಸ್ವತ್ತು, ನಿಮ್ ಸ್ವಂತದ್ದಲ್ಲ. ಇದಕ್ ಪರಿಹಾರ ಹೆಂಗ್ ಕೊಡಕ್ಕಾಗತ್ತೆ? ಆದ್ರೆ ಇವ್ರನ್ನಲ್ಲಿ ಯಾರನ್ನಾರು ಕೇಳ್ಕಣಿ, ಈ ಗುಡಿ ಬೇರೆ ಅಲ್ಲ, ಅಪ್ಪ ಏನ್ ಕಾರಣಕ್ಕೆ ಬೇರೆ ಅಲ್ಲ ಅಂತರು. ನೋಡ್ರಿ, ನಂಬಿಕೆ ಬೇರೆ, ಹಕೀಕತ್ ಬೇರೆ. ಜನ ನಂಬ್ತಾರೆ ಅಂತ ಕ್ಷಣ ಸತ್ಯ ಆಗಲ್ಲ. ಸತ್ಯ ಆಗ್ಬೇಕಿದ್ರೆ ಸರ್ಕಾರದಲ್ಲಿ ದಾಖಲೆ ಇರ್ಬೇಕು. ಅಂದ್ರೆ ನಿಮ್ಮ ಲೆಕ್ಕದಲ್ಲಿ ನಾ ಸುಳ್ಳು ಹೇಳ್ದೆ ಅಂತ ದುಗ್ಗಜ್ಜ? ಹಾಗಲ್ಲ, ನಿನ್ನ ಮಾತಲ್ಲಿ ಹುರುಳಿದೆ ಅಂತ ನಾ ಒಪ್ಕೋತೀನಿ. ಆದ್ರೆ ಸರ್ಕಾರನ ಹೇಗೆ ಒಪ್ಪಿಸ್ತಿ ಹೇಳು. ಬಾಬಾ, ಇನ್ನೇನೇನು ತೋರಿಸು ಬಾ. ಸರಿ ನಡೀರಿ. ಬನ್ನಿ 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 ಸರ್ ಬನ್ನಿ. ಈ ಅಜ್ಜ ಒಳ್ಳ ಮಂಗ ಹತ್ತಂಗ ಹತ್ತವನಪ್ಪ. ಇನ್ನು ಎಷ್ಟು ದೂರ ಹತ್ಬೇಕು ಅಜ್ಜ? ಇದೇ ಮಂಡಿಮ, ಬೇಗ ಬನ್ನಿ. ಇದೇ ಇದೇ ಸೀತಾ ಮಂಟಪ, ಇಲ್ಲಿಂದ ನಿಮ್ ಡ್ಯಾಮ್ ತುಂಬಾ ಚೆನ್ನಾಗಿ ಕಾಣುತ್ತೆ. ಹೌದಾ? ಹೂಸ ಮಂಟಪದಿಂದ ಭಾರಿ ಲಾಯಕ್ ಕಾಣುತ್ತೆ. ಬನ್ನಿ. ರಾಮ ಸೀತೆ ವನವಾಸದಲ್ಲಿದ್ದಾಗ. ಓ ಅಲ್ಕಾಣಿ, ರಾಮ ಸೀತೆ ವನವಾಸದಲ್ಲಿದ್ದಾಗ ಇಲ್ಲಿ ಕುತ್ಕೊಂಡು ಕಷ್ಟ ಸುಖ ಹಂಚ್ಕಂತಿದ್ರು. ಅದಕ್ಕೆ ಇದನ್ನ ಸೀತಾ ಪರ್ವತ ಅಂತ ಕರೀತಿರೋದು. ಮೂಗಿಮನೆ ಇರ್ಬೇಕು. ಮೂಗಿಮನೆ ಅಲ್ಲಿತ್ತಲ್ಲೋ. ಪ್ರತಿ ವರ್ಷ ರಾಮನವಮಿಗೆ ಈ ಮಂಟಪದಲ್ಲಿ ದೊಡ್ಡ ಜಾತ್ರೆ ನಡೆಯುತ್ತೆ. ಆಗ ನಮಗೆ ಸೇವಾ ಸುಗ್ಗಿ. ಮತ್ತಿದ್ಯಾವ್ರು? ಅದು ಒನ್ನೂರ್ ಅಲ್ವೇನೋ. ಹೌದಾ? ರಾಮ ಸೀತೆ ಕಾಡ್ನಾಗಿದ್ದಲ್ಲ, ಆಗ ಅವ್ರಿಗೆ ಸಹಾಯ ಮಾಡ್ತಿದ್ರಲ್ಲ, ಅವ್ರ ವಂಶಸ್ಥರೇ ನಾವು. ಆ ತ್ರೇತಾಯುಗ ರಾಮಂಗೂ ಈ ಕಲಿಯುಗೂ ದುಗ್ಗಜ್ಜಂಗೂ ಸಂಬಂಧ ಅನ್ನ. ದುಗ್ಗಜ್ಜ, ಈ ಕಟ್ಟ ಕಥೆಗೆಲ್ಲ ನಿನ್ ಕೇಸ್ ಗಟ್ಟಿ ಆಗಲ್ಲ. ಸರ್ಕಾರ ಕೂಲಾಗಿ ಹೇಳುತ್ತೆ, ಇದು ದರ್ಖಾಸ್ತ್ ಭೂಮಿ, ನಿಂದಲ್ಲಪ್ಪ ನಂದು ಅಂತ. ಅದಕ್ಕೆ ಯಾವ್ದಾದ್ರು ಗಟ್ಟಿಯಾದ ಪ್ರೂಫ್ ಇದ್ರೆ ತೋರಿಸು ಬಾ. ಹಂಗಾದ್ರೆ ಇದು ಆಗುದಿಲ್ವಾ? ಹಾಗೋ ಹೋ ತಡ್ರಿ ತಡ್ರಿ. ಎಷ್ಟು ಥಿಕ್ಕಾಗಿ ಬೆಳೆದಿದ್ದೀರಿ ಈ ಮೇಳೆ. ಹೌದು ಸಾಹೇಬ್ರೆ, ಈ ಬಿದ್ದಿಂದ್ರೆ ನನ್ನ ಸೊಸೆ ಬುಟ್ಟಿ ಹೇಳ್ತ. ನೀನು ಕೂಡ ಹೆಣಿಯೋದಕ್ಕಂತೂ ನಮ್ಮ ಸೊಸೆ ನೀರ್ಸೋರು ಈ ಸುತ್ತಮುತ್ತ ಯಾರೂ ಇಲ್ಲ. ಒಂದು ಸಣ್ಣ ನೀನು ಕೂಡ ತಪ್ಸ್ಕೊಂಡು ಹೋಗ್ತಿಲ್ಲ. ಮಳೆಗಾಲದಂತೂ 40-50 ಬುಟ್ಟಿ ಮಾಡ್ಲು, ಅದರಿಂದ 500-1,000 ರೂಪಾಯಿ ಬತ್ತು. ಸದ್ಯ ಬಚಾವಾದಿ ಅಜ್ಜ, ನಾನು ಫಾರೆಸ್ಟ್ ಆಫೀಸರ್ ಅಲ್ಲ, ಇಲ್ಲ ಅಂದ್ರೆ ನಿನ್ ಕತೆ ಮುಗಿತಿತ್ತಷ್ಟೆ. ಅದ್ಯಾಕೆ ಸಾಹೇಬ್ರೆ? ಬಿದಿರು ಕಡಿಬಾರ್ದು ಅನ್ನೋ ರೂಲ್ಸ್ ಇರೋದು ಗೊತ್ತಿಲ್ವಾ ನಿಂಗೆ? ಆ ಕಾರಣಕ್ಕೆ ನಿನ್ ಸೊಸೆನ ಅರೆಸ್ಟ್ ಮಾಡಬಹುದು, ಆಮೇಲೆ ಬಿಡಿಸ್ಕೊಂಬರಕ್ಕೆ ಬುಟ್ಟಿ ಬುಟ್ಟಿ ದುಡ್ಡು ಸುರಿಬೇಕಾಗುತ್ತೆ ಗೊತ್ತಾ? ನಾವು ಸುಮ್ಮನೆ ಕೇಳಿಸ್ಕೊಂಡ್ರೆ ಈ ದೇಶ ಎಲ್ಲ ನಂದೇ ಅಂತಾನೆ. ಏ ಅಪ್ಪಯ್ಯ, ಎತ್ತಾಗೋದ್ಯೋ? ನಿಂತ್ಕೊಳ ನಿಂತ್ಕೊಳ. ಅಪ್ಪಯ್ಯ ಅಪ್ಪಯ್ಯ, ಇವ್ರ ಹತ್ರ ಮಾತಾಡಿ ಉಪಯೋಗ ಇಲ್ಲ ಅಪ್ಪ. ಎಲ್ಲದಕ್ಕೂ ಒಂದೇ ರಾಗ. ಈ ಗುಡಿ ನಿಮ್ದಲ್ಲ, ಆ ಮರ ನಿಮ್ದಲ್ಲ, ಅದು ನಿಮ್ದಲ್ಲ, ಇದು ನಿಮ್ದಲ್ಲ, ಯಾವುದು ನಿಮ್ದಲ್ಲ. ಹಿಂಗೆ ಸುಮ್ಮನಿದ್ರೆ ಉಟ್ಕೊಂಡ್ರೆ ಪಂಚರು ನಿಮ್ದಲ್ಲ ಅಂತ ಕಿತ್ಕೊಂಡ್ರು. ಇವ್ರು ಸಮಾಧಾನ ಬಾರ್ದ ಅಲ್ಲ. ಮೂರ್ ತರ ಬಂದ ನಾವು ಹಿಂಗೆ ಬದುಕಿದ್ ಸುಳ್ಳೆನ? ಈಗ ಬಂದ್ಬಿಟ್ರು ಕೋತಪ್ಪ ನಾಕಿದ್ದಾರೆ ನಮ್ಮ ಬದುಕಿನ ಬೆಲೆ ಕಟ್ಟುಕ್ಕೆ. ಇವ್ರು ಹೇಳಂಗೆ ಕೇಳಕ್ಕೆ ನಾನು ಒಪ್ಪಿಲ್ಲ. ಅಪ್ಪಯ್ಯ ಅಪ್ಪಯ್ಯ, ಹಗೂರ ಮಾತಾಡ, ಕೇಳಿಸ್ಕೊಂಡ್ರೆ ಮತ್ತೆಲ್ಲ ಪಜೀತಿ. ನೋಡಪ್ಪ, ನಂಗೆ ಈ ನಯ ನಾಜೋಕು ತಿಳಿತಿಲ್ಲ. ನಂಗೆ ಸಿಟ್ಟು ಬಂದ್ರೆ ನಾ ಬೈಯದೆ ಸೈ. ಹಂಗಲ್ದ ಅಪ್ಪಯ್ಯ, ಹಂಗೂ ಇಲ್ಲ ಹಿಂಗೂ ಇಲ್ಲ. ನನ್ನ ಅಷ್ಟು ನಾ ಮನೆಗೆ ಹೋದೆ. ನೀನು ಅವ್ರನ್ನ ಮೆಚ್ಕೊಂಬ ಸಮಾತ.
ಗೊತ್ತು ಮಾವಯ್ಯ? ಈ ಮುಳುಗಡೆ ಆಫೀಸ್ ಹೋಗಕ್ಕೆ ಮಂಡೇ ಸಮಯ ಇಲ್ಲ ಕೋಸೆ. ಇವ್ರ ಲೆಕ್ಕದಲ್ಲಿ ಆಸ್ತಿ ಅಂದ್ರೆ ಗದ್ದೆ ತೋಟ ಮಾತ್ರ ಸೈ ಅಂತೆ. ಆದ್ರೆ ನಮ್ಗೆ ಹಂಗ ಹೇಳು. ಭಗವತಿ ನದಿ ನಮ್ದೆ, ಸೀತಾ ಪರ್ವತ ನಮ್ದೆ, ಇಲ್ಲಿರೋ ಕಾಡೆಲ್ಲ ನಮ್ದೆ. ಇದು ಸರ್ಕಾರದ್ದು, ಇದು ನಮ್ದು ಅಂತ ಎಂದಾರು ನಾನು ಬೇಡ ಎನ್ಸೇನ ಹೇಳ್ಕಂಬ. ನಾನು ಹಿಂಗಂದ್ರೆ ಎಲ್ಲ ನಗ್ರು ಹುಚ್ಚು ಮುದುಕ ಅಂದ್ರು. ಅದಕ್ಕೆ ಇವ್ರ ಸಹವಾಸನೆ ಬೇಡ. ನಾನು ದ್ವೀಪ ಬಿಟ್ಟು ಎಲ್ಲಿಗೂ ಬಪ್ಪುದಿಲ್ಲ ಅಂತ ತೀರ್ಮಾನ ಮಾಡಿದ್ದೆ.